ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಾಂದ್ರೆ ಮಿಸ್ ಮಾಡಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ. ಕೆಲ ಹೊಸ ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್. ನಾನು ರಜನಿ. ಅಂದ ಹಾಗೆ ನಿಧಾನ ಆದರೂ ಪರವಾಗಿಲ್ಲ, ಈ ಸ್ಟೋರಿ ಮಾಡೋದನ್ನು ಮಿಸ್ ಮಾಡಲೇಬೇಡಿ ಅಂತ ಕಮೆಂಟ್ ಬಾಕ್ಸಲ್ಲಿ ಡಿವಾಸ್ ಅಭಿಮಾನಿಗಳು ಕಮೆಂಟ್ ಮಾಡಿದರು. ಅವರಿಗಾಗಿ ಈ ಸ್ಪೆಷಲ್ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡೋಕ್ಕಿಂತ ಮುಂಚೆ ವಿಡಿಯೋಕ್ಕಂತೂ ಲೈಕ್ ಕೊಟ್ಟು ಆಮೇಲೆ ಆದಷ್ಟು ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಡಿ ಬಾಸ್ ರಿಯಲ್ ಲೈಫ್ನಲ್ಲಿ ಹೀರೋ ಆದರೆ ರಿಯಲ್ ಲೈಫ್ನಲ್ಲಿ ಹೀರೋ ಅಲ್ಲ, ಹೀರೋಗಿಂತ ಒಂದ್ ಕೈ ಮೇಲೇನೆ ಅಂದ್ರೆ ಒಪ್ಕೊಳ್ತೀರಾ? ಒಪ್ಕೊಳ್ಳೇಬೇಕು. ಯಾಕಂದ್ರೆ ಡಿಬಾಸ್ ರವರ ನಿಜ ಜೀವನದಲ್ಲಿ ಅವರು ಮಾಡ್ತಾ ಇರೋ ಸೇವೆ ವಿಭಿನ್ನ, ಅವರ ವ್ಯಕ್ತಿತ್ವ ಅಪರೂಪ. ಇದಕ್ಕೆ ಫ್ಯಾನ್ಸ್ಗೆ ಇವ್ರು ಕಂಡ್ರೆ ಪಂಚ ಪ್ರಾಣ. ಇದಕ್ಕೆ ಇತ್ತೀಚಿನ ಜೀವಂತ ಉದಾಹರಣೆ ಅಂದ್ರೆ ಡಿಬಾಸ್ ಕಟ್ಟ ಅಭಿಮಾನಿಯ ಸಾವಿನ ನಂತರ ಆ ಅಭಿಮಾನಿಯ ಸಹೋದರಿಯರನ್ನ ತನ್ನ ಸಹೋದರಿಯಂತೆ ಪರಿಗಣಿಸಿ ಅವ್ರು ತಗೊಂಡಂತಹ ಸ್ಟೆಪ್. ಡಿಬಾಸ್ ಬೇಕು ಅಂದಿದ್ರೆ ತಾನಾಯ್ತು, ತನ್ನ ಕೆಲಸ ಆಯ್ತು ಅಂತ ಸುಮ್ಮನೆ ಇರ್ಬೋದಿತ್ತು, ಅದೇ ಹಣದಲ್ಲಿ ಮೋಜು ಮಸ್ತಿ ಮಾಡ್ಕೊಂಡಿರ್ಬೋದಿತ್ತು. ಆದ್ರೂ ಕೂಡ ಕಳೆದ ವರ್ಷ ಅವರ ಅಭಿಮಾನಿ ತನ್ನ ಪುತ್ರ ವಿನೀಶ್ ಬರ್ಡೆಗೆ ಬರೋ ಸಂದರ್ಭದಲ್ಲಿ ಉಂಟಾದಂತಹ ರಸ್ತೆ ಅಪಘಾತ, ನಂತರ ಅವರ ಸಾವು, ಇದೆಲ್ಲವನ್ನು ಇಂದಿಗೂ ನೆನ್ಪು ಮಾಡಿಕೊಂಡು ಸೇಫ್ ಡ್ರೈವ್ ಬಗ್ಗೆ ಎಚ್ಚರಿಸ್ತಾರೆ. ಹಾಂ, ಅಂದು ಕೂಡ ರಾಕೇಶ್ ಫ್ಯಾಮಿಲಿಗೆ 2 ಲಕ್ಷ ರೂಪಾಯಿ ಕೊಟ್ಟಿದ್ರು. ಇಂದು ಅದೇ ಕುಟುಂಬಕ್ಕೆ ಆಸರಿಯಾಗಿ ನಿಂತಿರೋದು ನಿಜಕ್ಕೂ ಅಪರೂಪದಲ್ಲಿ ಅಪರೂಪ ಅಲ್ವಾ ಫ್ರೆಂಡ್ಸ್? ಹಾಂ, ಸ್ಟೋರಿನೂ ಮುಗ್ದಿಲ್ಲ. ಮೊನ್ನೆ ತಾನೇ ಅಕ್ಟೋಬರ್ 31 ನಡೆದಂತಹ ವಿನೇಶ್ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ರಾಕೇಶ್ ಕುಟುಂಬದವರನ್ನ ದರ್ಶನ್ ಅವರು ಕರೆಸ್ಕೊಂಡಿದ್ರು. ಇದೇ ಸಂದರ್ಭದಲ್ಲಿ ರಾಕೇಶ್ ಕುಟುಂಬದ ಹೆಣ್ಣು ಮಕ್ಕಳ ಮದುವೆಗೆ ಹಣ ಸಹಾಯ ಮಾಡೋದಾಗಿ ದರ್ಶನ್ ಅವರು ಭರವಸೆ ನೀಡಿದ್ದಾರೆ. ಖಾಸಗಿ ಕಾರ್ಖಾನೆಯೊಂದರಲ್ಲಿ ರಾಕೇಶ್ ಅವರು ಕೆಲಸ ಮಾಡ್ತಾ ಇದ್ರು. ರಾಕೇಶ್ಗೆ ಕೀರ್ತನಾ ಮತ್ತು ನಾಗವೇಣಿ ಅನ್ನೋ ಸಹೋದರಿಯರು ಇದ್ದಾರೆ. ರಾಕೇಶ್ ಸಹೋದರಿಯರ ಮದುವೆ ಖರ್ಚನ್ನ ವಹಿಸಿಕೊಳ್ಳಲು ದರ್ಶನ್ ಅವರು ನಿರ್ಧಾರ ಮಾಡಿದ್ದಾರೆ. ಸೂಪರ್ ಅಲ್ಲ ಫ್ರೆಂಡ್ಸ್? ಇದಕ್ಕೆ ಅನ್ಸುತ್ತಲ್ವಾ, ಅವ್ರ ಅಭಿಮಾನಿಗಳಿಗೆ ಡಿವಾಸ್ ಅಂದ್ರೆ ಅಷ್ಟೊಂದು ಪ್ರೀತಿ, ಅಷ್ಟೊಂದು ಗೌರವ, ಅಷ್ಟೊಂದು ಸೆಂಟಿಮೆಂಟ್. ಏನಂತೀರಾ ಫ್ರೆಂಡ್ಸ್? ಎಸ್ ಆರ್ ನೋ ಮಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಡಿಬಾಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ಪಕ್ಕ ಜಿ ಫ್ಯಾನ್ಸ್ ಆಗಿದ್ರೆ ಪ್ರತಿಯೊಬ್ಬರು ವಿಡಿಯೋಗಳನ್ನು ಲೈಕ್ ಕೊಟ್ಟು ಆದಷ್ಟು ಎಷ್ಟು ದಿನ ಕೆಲ ಸ್ನೇಹಿತರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.